ಉಕ್ರೇನ್ ಮೇಲೆ ರಷ್ಯಾ ಫೆಬ್ರವರಿ 24 ರಂದು ದಾಳಿ ಮಾಡಿದೆ. ಸದ್ಯಕಂತೂ ತಾತ್ಕಾಲಿಕವಾಗಿ ರಷ್ಯಾ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರೂ ಕೂಡ ಉಕ್ರೇನ್ ರಷ್ಯಾ ಈ ನಡುವೆ ಪ್ರಮುಖ 5 ಘಟನೆಗಳನ್ನು ಎದುರಿಸಬೇಕಾಗುತ್ತೆ. ಉಕ್ರೇನ್ ನಲ್ಲಿರುವ ಜನರು ಬೇರೆ ಕಡೆಗೆ ತೆರಳೋದಕ್ಕೆ ಅನುಕೂಲವಾಗಲಿ ಅನ್ನೋ ನಿಟ್ಟಿನಲ್ಲಿ ರಷ್ಯಾ ಕದನ ವಿರಾಮ ಘೋಷಣೆ ಮಾಡಿದೆ. ಆದರೂ ಕೂಡ ಇದು ತಾತ್ಕಾಲಿಕ ಕದನ ವಿರಾಮವಾಗಿದೆ. ಉಕ್ರೇನ್ ಮೇಲೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಘೋಷಣೆ ಮಾಡಿರೋ ಯುದ್ಧ ಸದ್ಯಕ್ಕೆ ಕೊನೆಗೊಳ್ಳೋ ಯಾವುದೇ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ವ್ಲಾಡಿಮಿರ್ ಪುಟಿನ್ ಈ ಯುದ್ಧವನ್ನ ಹಿಂತೆಗೆದುಕೊಳ್ಳೋ ಬಗ್ಗೆ ಯೋಚನೆಯನ್ನೇ ಮಾಡಿಲ್ಲ. ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಸಿಕ್ಕಾಕೊಂಡಿರೋ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳೋದಕ್ಕಾಗಿ ರಷ್ಯಾ ಕೊಂಚ ವಿರಾಮ ಕೊಟ್ಟಿದೆ. ಇನ್ನು ರಷ್ಯಾ ಒಂದೇ ವಾರದಲ್ಲಿ 500 ಕ್ಷಿಪಣಿಗಳ ದಾಳಿಯನ್ನು ಮಾಡಿದೆ. ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದ ಹಿನ್ನೆಲೆಯಲ್ಲಿ ಅಮೆರಿಕ ಸೇರಿದಂತೆ ಹಲವಾರು ರಾಷ್ಟ್ರಗಳು ರಷ್ಯಾದ ಮೇಲೆ ನಿರ್ಬಂಧವನ್ನ ಹೇರಿದೆ. ಆದರೆ ಇದರ ಪರಿಣಾಮ ಜಾಗತಿಕ ಮಟ್ಟದಲ್ಲಿ ಬೀರುತ್ತೆ. ಈಗಾಗಲೇ ಯುದ್ಧದ ಹಿನ್ನೆಲೆಯಿಂದಾಗಿ ಕಚ್ಚಾ ತೈಲ ದರ ಏರಿಕೆ ಕಾಣ್ತಾ ಇದೆ. ಇನ್ನು ಈ ನಡುವೆ ತಜ್ಞರು ಉಕ್ರೇನ್ ಈ ಯುದ್ಧದ ಕಾರಣದಿಂದ ಮುಂದಿನ ದಿನಗಳಲ್ಲಿ 5 ಘಟನೆಗಳನ್ನ ಎದುರಿಸಬೇಕಾಗಬಹುದು ಅನ್ನೋ ಅಭಿಪ್ರಾಯಪಟ್ಟಿದೆ. ಅದರಲ್ಲಿ ಮೊದಲನೇದು ಸೇನಾ ಬಿಕ್ಕಟ್ಟು ಉಂಟಾಗೋ ಸಾಧ್ಯತೆ. ಉಕ್ರೇನಿಯನ್ ಪಡೆಗಳು ಇಲ್ಲಿ ತನಕ ರಷ್ಯಾದ ಆಕ್ರಮಣವನ್ನ ವಿರೋಧಿಸಿವೆ. ಆರಂಭದ ದಿನಗಳಲ್ಲಿ ರಾಜಧಾನಿಯನ್ನ ವಶಪಡಿಸಿಕೊಳ್ಳೋ ಮಾಸ್ಕೋ ಪ್ರಯತ್ನವನ್ನ ವಿಫಲಗೊಳಿಸಿವೆ. ಕಾರ್ಕಿವ್ ಮತ್ತು ಮರಿಯುಪೋಲ್ ನಂತಹ ಪ್ರಮುಖ ನಗರಗಳ ಮೇಲೆ ನಿಯಂತ್ರಣವನ್ನ ಇಟ್ಕೊಂಡಿತ್ತು. ರಷ್ಯಾ ಸಂಪೂರ್ಣ ವಾಯುಮಾರ್ಗದ ಹತೋಟಿಯನ್ನ ಹೊಂದಿದೆ ಅಂತ ಹೇಳಿಕೊಂಡ್ರು. ರಾಜಧಾನಿ ಕೀವ್ ಹಾಗೂ ಇತರ ಪ್ರದೇಶಗಳಲ್ಲಿ ಉಕ್ರೇನ್ನ ವಾಯು ರಕ್ಷಣೆಯು ಕೆಳಮಟ್ಟಕ್ಕಿಳಿದಿದೆ. ಆದರೆ ಇನ್ನೂ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಪಾಶ್ಚಿಮಾತ್ಯ ಅಧಿಕಾರಿಗಳು ಹೇಳ್ತಾರೆ. ಹೆಚ್ಚಿನ ಸಂಖ್ಯೆಯ ಉಕ್ರೇನಿಯನ್ನರು ಪ್ರಾದೇಶಿಕ ರಕ್ಷಣಾ ಘಟಕಗಳಿಗೆ ಸೇರ್ಕೊಂಡಿದ್ದಾರೆ. ಆದರೆ ಇಲ್ಲಿ ರಷ್ಯಾದ ಸೇನೆ ಬಗ್ಗೆ ಪ್ರಶ್ನೆ ಉಳಿದಿದೆ. ರಷ್ಯಾದ ಆರ್ಥಿಕತೆಯ ಮೇಲೆ ಪಾಶ್ಚಿಮಾತ್ಯ ನಿರ್ಬಂಧಗಳು ಪ್ರಭಾವ ಬೀರ್ತಾ ಇವೆ. ಯುದ್ಧ ಮುಂದುವರೆದಂತೆ ಸೇನಾ ಬಿಕ್ಕಟ್ಟು ಅಸ್ತವ್ಯಸ್ತತೆ ಎದುರಾಗೋ ಸಾಧ್ಯತೆ ಇದೆ. ಇನ್ನು ರಷ್ಯಾದಲ್ಲೂ ಕೂಡ ಅನೇಕ ಬದಲಾವಣೆಗಳಾಗುತ್ತೆ. ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ದೇಶೀಯ ಭಿನ್ನಾಭಿಪ್ರಾಯವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಸ್ವತಂತ್ರ ಮಾಧ್ಯಮ ಮತ್ತು ವಿದೇಶಿ ಸುದ್ದಿ ಪೂರೈಕೆದಾರರ ಮೇಲಿನ ದಬ್ಬಾಳಿಕೆ ಯುದ್ಧದ ಬಗ್ಗೆ ಮಾಹಿತಿಯನ್ನ ಪರ್ಯಾಯ ಮೂಲಗಳನ್ನ ತೆಗೆದುಹಾಕಿದೆ. ರಷ್ಯಾ ಸರ್ಕಾರದ ಹತೋಟಿಯ ಮಾಧ್ಯಮಗಳು ಮಾತ್ರ ಭದ್ರವಾಗಿವೆ. ಅದೇನೇ ಇದ್ರೂ ಸೇಂಟ್ ಪೀಟರ್ಸ್ಬರ್ಗ್ನಿಂದ ಮಾಸ್ಕೋವರೆಗಿನ ನಗರಗಳಲ್ಲಿ ಯುದ್ಧ ವಿರೋಧಿ ಪ್ರತಿಭಟನೆಗಳು ನಡೆದಿವೆ. ಸ್ಥಳೀಯ ಗುಂಪುಗಳ ಪ್ರಕಾರ ಕನಿಷ್ಠ 6,000 ಜನರನ್ನ ಬಂಧಿಸಲಾಗಿದೆ. ಇನ್ನು ರಷ್ಯಾದ ಮಿಲಿಟರಿ ಯಶಸ್ಸಿನ ಬಗ್ಗೆ ಮಾತಾಡೋದಾದ್ರೆ, ರಷ್ಯಾದ ಪಡೆಗಳ ಆಧುನಿಕ ಶಸ್ತ್ರಾಸ್ತ್ರಗಳು, ವಾಯುಶಕ್ತಿ ಮತ್ತು ಫಿರಂಗಿಗಳ ವಿನಾಶಕಾರಿ ಬಳಕೆಯನ್ನ ಗಮನಿಸಿದ್ರೆ ರಷ್ಯಾ ಯುದ್ಧವನ್ನ ಮುಂದೆ ಇನ್ನಷ್ಟು ಗಂಭೀರ ಸ್ಥಿತಿಗೆ ಕೊಂಡೊಯ್ಯೋ ಸಾಧ್ಯತೆ ಇದೆ. ಉಕ್ರೇನ್ ರಾಜಧಾನಿಯ ಮೇಲೆ ರಷ್ಯಾ ದಾಳಿ ಮಾಡಿ ಸಂಪೂರ್ಣವಾಗಿ ಹತೋಟಿ ಪಡೆಯುವ ನಿಟ್ಟಿನಲ್ಲಿ ಕೀವ್ನಲ್ಲಿ ಬೃಹತ್ ವಾಹನಗಳನ್ನು ನಿಲ್ಲಿಸಲಾಗಿದೆ. ಇಡೀ ಉಕ್ರೇನ್ ಮೇಲೆ ನಿಯಂತ್ರಣವನ್ನು ವಶಪಡಿಸಿಕೊಳ್ಳೋದಕ್ಕೆ ಪುಟಿನ್ ಬಯಸಿದ್ದಾರೆ ಅಂತ ಸಹಾಯಕರೊಬ್ಬರು ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಆದರೆ ರಷ್ಯಾದ ಪಡೆಗಳು ಉಕ್ರೇನಿಯನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿಯನ್ನ ಪದಚ್ಯುತಗೊಳಿಸಿದ್ರೂ ಕೂಡ 40 ಮಿಲಿಯನ್ ಜನಸಂಖ್ಯೆ ಇರೋ ರಾಷ್ಟ್ರವನ್ನ ಆಕ್ರಮಿಸಿಕೊಳ್ಳೋ ಸವಾಲನ್ನ ಎದುರಿಸಬೇಕಾಗುತ್ತೆ. ಉಕ್ರೇನ್ 4 ಹಿಂದಿನ ಸೋವಿಯತ್ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಅದು ಈಗ ಯುಎಸ್ ನೇತೃತ್ವದ ನ್ಯಾಟೋ ಮಿಲಿಟರಿ ಮೈತ್ರಿಕೂಟದ ಸದಸ್ಯ ರಾಷ್ಟ್ರವಾಗಿದೆ. ಹೀಗಾಗಿ ಒಂದು ರಾಷ್ಟ್ರದ ಮೇಲಿನ ದಾಳಿಯನ್ನ ಎಲ್ಲರ ಮೇಲಿನ ದಾಳಿ ಅನ್ನುವಂತೆ ಈ ರಾಷ್ಟ್ರಗಳು ಪರಿಗಣಿಸುತ್ತೆ. ಉಕ್ರೇನ್ನ ನಂತರ ಪುಟಿನ್ ಮೊಲ್ಡೋವಾದ ಮೇಲೆ ಯುದ್ಧ ಸಾರೋ ಸಾಧ್ಯತೆ ಇದೆ ಅಂತ ಹಲವಾರು ಮಂದಿ ಊಹೆ ಮಾಡಿದ್ದಾರೆ. ಹೀಗೆ ಒಂದಾದ ಮೇಲೆ ಒಂದು ರಾಷ್ಟ್ರದೊಂದಿಗೆ ರಷ್ಯಾ ಸಂಘರ್ಷ ನಡೆಸಿ ಆ ರಾಷ್ಟ್ರವನ್ನ ಹತೋಟಿಗೆ ಪಡೆಯೋ ಪ್ರಯತ್ನ ಮಾಡೋ ಸಾಧ್ಯತೆ ಇದೆ. ಇನ್ನು ಪರಮಾಣು ಬಳಕೆಯು ಅಪಾಯಕಾರಿ ಅನ್ನೋ ಹಿನ್ನೆಲೆಯಲ್ಲಿ ರಾಷ್ಟ್ರಗಳು ಇದರ ಬಳಕೆಯಿಂದ ಹಿಂದಕ್ಕೆ ಉಳಿತಾ ಇವೆ. ಆದರೆ ಪುಟಿನ್ ರಷ್ಯಾದ ಪರಮಾಣು ನಿರೋಧಕ ಪಡೆಗಳಿಗೆ ಹೆಚ್ಚಿನ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗೆ ವಿದೇಶಾಂಗ ಸಚಿವ ಸೆರ್ಗೈ ಲಾವ್ರೋಲ್ 3ನೇ ಮಹಾಯುದ್ಧವು ಕೇವಲ ಪರಮಾಣು ಯುದ್ಧವಾಗಬಹುದು ಅಂತ ಎಚ್ಚರಿಸಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನ್ಯಾಟೋ ಹಾಗೂ ರಷ್ಯಾ ಮುಖಾಮುಖಿ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗುತ್ತೆ.